2017ನೇ ಸಾಲಿನ ಅತ್ಯುತ್ತಮ ನಟಿ ಶ್ರೀಮತಿ ತಾರಾ ಅನುರಾಧಾ ಅವರು ಚಿತ್ರ ರಾಷ್ಟ್ರ ಮನ್ನಣೆಯನ್ನ ಪಡೆದ ಹೆಬ್ಬೆಟ್ ರಾಮಕ್ಕ ಬಹುಭಾಷಾ ತಾರೆ ಶ್ರೀಮತಿ ತಾರಾ ಅನುರಾಧಾ ಅವರು ತಮ್ಮ ಸೂಕ್ಷ್ಮ ನಟನೆಯ ಮೂಲಕ ಪ್ರೇಕ್ಷಕರ ಮನಸೆಳೆದವರು ನಾಯಕ ನಟಿಯಾಗಿ ಪೋಷಕ ನಟಿಯಾಗಿ ಶ್ರೀಮತಿ ತಾರಾ ಅವರು ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಯಶಸ್ವಿಯಾಗಿದ್ದಾರೆ ಹಸೀನಾ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ತಾರಾ ಅವರು ಕರಿಮಲೆಯ ಕಗ್ಗತ್ತಲು ಮತ್ತು ಕಾಗೂನು ಹೆಗ್ಗಡತಿ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಹಾಗೂ ಮುಂಜಾನೆಯ ಮಂಜು ಚಿತ್ರದ ನಟನೆಗಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಾರಾ ಅವರು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಇದೀಗ ಹೆಬ್ಬೆಟ್ ರಾಮಕ್ಕ ಚಿತ್ರದ ನಟನೆಗಾಗಿ ಶ್ರೀಮತಿ ತಾರಾ ಅನುರಾಧ ಮೂರನೇ ಬಾರಿಗೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆಯುತ್ತಿದ್ದಾರೆ ಹಾಗೂ 2017ನೇ ಸಾಲಿನ ಅತ್ಯುತ್ತಮ ನಟ ಶ್ರೀ ವಿಶ್ರುತ್ ನಾಯಕ್ ಚಿತ್ರ ಮಂಜರಿ ಶ್ರೀ ವಿಶ್ರುತ್ ನಾಯಕ್ ಅವರು ರಿಂಗ್ ಮಾಸ್ಟರ್ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದರು ಮಂಜರಿ ಅವರ ನಿರ್ದೇಶನದ ಎರಡನೇ ಚಿತ್ರ ಈ ಚಿತ್ರದಲ್ಲಿ ಅವರು ಪ್ರಧಾನ ಪಾತ್ರವೊಂದರಲ್ಲಿ ನಟಿಸಿದರು ಇದು ನಟನಾಗಿ ಅವರು ಅಭಿನಯಿಸಿದ ಮೊದಲ ಚಿತ್ರ ತಮ್ಮ ಚೊಚ್ಚಲ ಚಿತ್ರ ಅಭಿನಯಕ್ಕಾಗಿಯೇ ಶ್ರೀ ವಿಶ್ರುತ್ ನಾಯಕ ಅವರು 2017ನೇ ಸಾಲಿನ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವರು ಶ್ರೀಮತಿ ತಾರಾ ಅನುರಾಧಾ ಅವರು ಪ್ರಶಸ್ತಿಯ ಮೊತ್ತ 20,000 ರೂಪಾಯಿಗಳು ಮತ್ತು 100 ಗ್ರಾಂ ಬೆಳ್ಳಿ ಪದಕ ಹಾಗೂ ಫಲಕದ ಕಾಣಿಕೆ 2017ನೇ ಸಾಲಿನ ಅತ್ಯುತ್ತಮ ನಟ ಶ್ರೀ ವಿಶ್ರುತ್ ನಾಯಕ್ ಪ್ರಶಸ್ತಿಯ ಮೊತ್ತ 20,000 ರೂಪಾಯಿ 100 ಗ್ರಾಂ ಬೆಳ್ಳಿ ಪದಕ ಹಾಗೂ ಫಲಕದ ಕಾಣಿಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾದಗಳಿಗೆ ವಂದಿಸುತ್ತಾ ಹಾಗೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಇಂತಹ ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿರವರು ಈ ಪ್ರಶಸ್ತಿ ಪ್ರದಾನವನ್ನು ಮಾಡುತ್ತಿರುವುದು ಒಂದು ರೀತಿಯಲ್ಲಿ ಸಂತೋಷ ಒಂದು ರೀತಿಯಲ್ಲಿ ಅಪ್ಪ ಈಗಲಾದರೂ ಆಯ್ತಲ್ಲ ಅಂತ ಯಾಕೆಂತಂದ್ರೆ 5 ವರ್ಷಗಳ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ರಾಜ್ಯ ಪ್ರಶಸ್ತಿಯನ್ನು ಕೊಡುವಂತ ಸಮಾರಂಭ ನಡೆದಿದೆ ಅದು ಯಾವಾಗಲೂ ರಾಜ್ಯ ಪ್ರಶಸ್ತಿಗಳು ಹೇಗೆ ಆಗಬೇಕು ಅಂದ್ರೆ ಆಯಾ ವರ್ಷಗಳಾಗಬೇಕು ಆಗಲಿ 2 ವರ್ಷಗಳಲ್ಲಿ ನಮಗೆ ಕರೋನಾ ಅದು ಇದು ಅಂತ ಹೇಳಿ ಹೋಯಿತು ಅದಾದ ಮೇಲೆ ಅಥವಾ ಅದಕ್ಕೆ ಮುಂಚೆಯೇ ಮಾಡಬೇಕಾಗಿತ್ತು 2017ರನೇ ಹೆಬ್ಬೆಟ್ ರಾಮಕ್ಕ ಚಿತ್ರಕ್ಕೆ ಪ್ರಶಸ್ತಿ ಬಂದಿದ್ದಕ್ಕೆ ಮೊದಲನೇದಾಗಿ ಆ ಚಿತ್ರದ ನಿರ್ದೇಶಕ ನಿರ್ಮಾಪಕರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ ಆ ಪಾತ್ರಗಳನ್ನು ಕೊಟ್ಟಿದ್ದಕ್ಕಾಗಿ ಇನ್ನು 2022 ಇಸ್ವಿಯಲ್ಲಿ ಕೂಡ ಹೆಬ್ಬೆಟ್ ರಾಮಕ್ಕನನ್ನು ನೆನಪಿಸ್ಕೊಳ್ತಾ ಇದ್ದೀರಿ ಆ ನೆನಪಲ್ಲಿ ಇನ್ನೂ ದೊಡ್ಡದಾಗಿ ಇಲ್ಲಿ ತನಕ ನೆನಪಿಗೆ ಬಂದಿದೆ ಇವತ್ತು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇನೆ ಬಹುಶಃ ಒಂದೊಂದು ಸತಿ ಹೇಳ್ತಾರೆ ಅನ್ನವನ್ನು ತಿನ್ನುವ ಪ್ರತಿಯೊಂದು ಕಾಳಿನಲ್ಲೂ ಅವನ ಹೆಸರು ಬರೆದಿರ್ತದೆ ಅಂತ ಪ್ರಶಸ್ತಿ ಯಾರಿಂದ ಸ್ವೀಕಾರ ಮಾಡಬೇಕು ಅಂತಾನೂ ಭಗವಂತ ಬರೆದಿರ್ತಾನೋ ಏನೋ ಅದರಿಂದ ನಮ್ಮ ಮುಖ್ಯಮಂತ್ರಿಗಳ ಕೈಯಲ್ಲಿ ಇವತ್ತು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ಕೂಡ ಅಷ್ಟೇ ಸಂತೋಷವಾಗಿದೆ ಅಂತ ಹೇಳಿ ಈಗಾಗಲೇ ಜೈರಾಜ್ ಅವರು ಸಂತೃಪ್ತಿಯಾಗಿದ್ದಾರೆ ಅನ್ಸುತ್ತೆ ಸರ್ಕಾರ ನಿಮ್ಮ ಬೆನ್ನ ಹಿಂದೆ ಇದೆ ಅಂತ ಹೇಳಿ ಅದಕ್ಕಿಂತ ಒಳ್ಳೆಯ ಮಾತು ಇಲ್ಲ ಅಂತ ನಾನು ಭಾವಿಸ್ತೇನೆ ತುಂಬ ಧನ್ಯವಾದಗಳು ವಾರ್ತಾ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸರ್ ಇನ್ನು ತಡ ಮಾಡಬೇಡಿ ಆಯಾ ವರ್ಷ ಆಯಾ ಪ್ರಶಸ್ತಿ ದಯಮಾಡಿ ಕೊಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ